ಸ್ಯಾಂಡಲ್ವುಡ್ ಪ್ರಿನ್ಸ್ ಯುವರಾಜ ನಿಖಿಲ್ ಕುಮಾರ್ ಅವ್ರಿಗೆ ಇವತ್ತು ಹುಟ್ಟುಹಬ್ಬದ ಸಂಭ್ರಮ. ಬನ್ನಿ ಈ ಬರ್ತ್ಡೇ ಸಂಭ್ರಮದಲ್ಲಿ ನಮ್ಮ ಬರ್ತ್ಡೇ ಬಾಯ್ ಏನು ಹೇಳ್ತಾರೆ ಅಂತ ಕೇಳೋಣ. ಎಸ್ ಸರ್, ಫಸ್ಟ್ ಆಫ್ ಆಲ್ ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಥ್ಯಾಂಕ್ ಯು ಮಾ. ಎಸ್ ಸರ್, ಈಗಾಗಲೇ ನಿಮ್ಮ ಮನೆ ಮುಂದೆಗಡೆ ಅಭಿಮಾನಿಗಳೆಲ್ಲ ಬಂದಿದ್ದಾರೆ, ದೊಡ್ಡ ದೊಡ್ಡ ಕಟೌಟ್ಸ್ ಎಲ್ಲ ಹಾಕಿ, ಜೊತೆಗೆ ಬಿಡ್ದಿನಲ್ಲೂ ಕೂಡ ಹೋಗಿ ಒಂದು ಬರ್ತ್ಡೇ ಸೆಲೆಬ್ರೇಟ್, ಏನೆಲ್ಲ ವಿಶೇಷತೆಗಳಿದೆ ಅಂತ? ವೆಲ್, ನೆನ್ನೆ ರಾತ್ರಿ ನಾನು ಹಲವಾರು ಜನ ಎಲ್ಲ ನನ್ನ ಬ್ರದರ್ಸು ಅಣ್ಣ ತಮ್ಮಂದ್ರೆಲ್ಲರೂ ಬಂದು ಇವತ್ತೇನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಬರ್ತ್ಡೇನ. ಇಟ್ಸ್ ಎ ಗುಡ್ ಒಕೇಶನ್ ಟು ಬಿ ವಿತ್ ದೆಮ್. ಅಂದರೆ ನಿಮಗೆ ನಾನು ನಿಜ ಹೇಳಬೇಕು ಅಂದರೆ ಪರ್ಸ್ನಲಿ ನನಗೇನು ಸೆಲೆಬ್ರೇಟ್ ಮಾಡ್ಕೊಳ್ಬೇಕು ಬರ್ಡೇ ಅನ್ನೋದು ಯಾವತ್ತೂ ನಾನು ಮಾಡಿಲ್ಲ ಮುಂಚೆಯಿಂದ. ನಾನು ನೆವರ್ ಬೀನ್ ಪರ್ಟಿಕ್ಯುಲರ್ ಅಬೌಟ್ ಇಟ್. ಬಟ್ ಏನಂದರೆ ಈ ವರ್ಷ ಎಸ್ಪೆಷಲಿ ಏನಿವತ್ತು ಹಲವಾರು ಊರುಗಳಿಂದ ಬಂದು ಪಾಪ ಅವರೊಂದು ಒಂದು ಪ್ರೀತಿ ವಿಶ್ವಾಸದಿಂದ ಇವತ್ತು ನನ್ನ ಜೊತೆ ಒಂದು ಕೇಕ್ ತಿನ್ನಿಸಿ, ಅವ್ರಿಗೆ ನಾವು ಒಂದು ಕೇಕ್ ತಿನ್ನಿಸಿ, ಸೊ ಅದೇ ರೀತಿ ಒಂದು ಫೋಟೋ ತೆಗೆಸ್ಕೊಂಡು ಏನೋ ಒಂದು ನಾಲ್ಕು ಒಳ್ಳೆ ಮಾತುಗಳನ್ನ ಆಡಿ ಹೋಗ್ತಾ ಇರೋದು. ಇಟ್ ಈಸ್ ಎ ವೆರಿ ನೈಸ್ ಒಕೇಶನ್ ಟು ಬಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ಜಾರ್ಬಾರ್ ಚಿತ್ರದ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡ್ರಿ. ಇವಾಗ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಚಿತ್ರಗಳು ಎರಡಿದೆ, ಒಂದು ಕುರುಕ್ಷೇತ್ರ ಮತ್ತು ಇನ್ನೊಂದು ಸೀತಾರಾಮ್ ಕಲ್ಯಾಣ. ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ವೆಲ್, ಜಾಗ್ವರಲ್ಲಿ ಮೊದಲನೇ ಚಿತ್ರನಲ್ಲಿ ಯೂಶ್ವಲಿ ಇಟ್ ಈಸ್ ವೆರಿ ಹಾರ್ಡ್. ಯಾಕೆಂದರೆ ಮೊದಲನೇ ಚಿತ್ರ ಎಲ್ರಿಗೂ ಜಿಂಕ್ಸಲ್ಲಿರ್ತೀವಿ. ಅಂದರೆ ಯಾವ್ದು ಕರೆಕ್ಟು, ಯಾವ್ದು ರೈಟು, ಯಾವ್ದು ರಾಂಗು, ಯಾವ ಥರ ಸಬ್ಜೆಕ್ಟ್ನ ಆಯ್ಕೆ ಮಾಡಬೇಕು ಅನ್ನೋದು ತುಂಬ ಕಷ್ಟ ಆ್ಯಕ್ಚುಲಿ. ಆ್ಯಂಡ್ ಜಾಗ್ವರಲ್ಲಿ ನಿಜ ಹೇಳಬೇಕು ಅಂದರೆ ಅಂಡರ್ ಡಾಗ್ ಆಗಿ ಪ್ಲೇ ಮಾಡಿದೆ ನಾನು. ಅಂದರೆ ಇವತ್ತು ನಾನು ಬರ್ತಾರೋ ಒಂದು ದೊಡ್ಡ ಫ್ಯಾಮ್ಲಿ ಬ್ಯಾಕ್ಗ್ರೌಂಡಿಂದ ನಾನು ಯಾವತ್ತಿಗೂ ಒಂದು ನನ್ನ ತಲೆನಲ್ಲಿ ಏನಂದರೆ ನಾನು ಅಂಡರ್ ಡಾಗ್ ಆಗೇ ಇರಬೇಕು ಕ್ಯಾರೆಕ್ಟರ್ ಅಂತ. ಯಾಕೆಂದರೆ ಜನ ಅದನ್ನು ಇಷ್ಟಪಡ್ತಾರೆ. ಆ್ಯಂಡ್ ಐ ವಾಸ್ ವೆರಿ ಲಕ್ಕಿ ಟು ಗೆಟ್ ದಟ್ ಸ್ಕ್ರಿಪ್ಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಮೊದಲನೇ ಸಿನಿಮಾನಲ್ಲಿ ಆ ಒಂದು ಲೆವೆಲ್ಲು ಸಕ್ಸಸ್ ಸಿಕ್ಕಿರೋದು ಐ ಆಮ್ ವೆರಿ ಗ್ರೇಟ್ಫುಲ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕ ಜನತೆಗೆ ತುಂಬ ಥ್ಯಾಂಕ್ಸ್ ಈ ಒಂದು ಸಂದರ್ಭದಲ್ಲಿ. ಜಾಗ್ವಾರ್ ಆದಮೇಲೆ ಒಂದು ಬ್ರೇಕ್ ತೊಗೊಂಡಿದ್ದೆ. ಆ ಬ್ರೇಕ್ ನಂತರ ನಾನು ಯೋಚನೆ ಮಾಡ್ತಾ ಇದ್ದೆ ಅಂದರೆ ಹ್ಯಾವ್ ಟು ಗಿವ್ ದ ಬೆಸ್ಟ್. ಇಫ್ ಐ ಆಮ್ ಡೂಯಿಂಗ್ ಇಟ್ ಹ್ಯಾವ್ ಟು ಗಿವ್ ದ ಬೆಸ್ಟ್. ಸುಮ್ಮನೆ ಏನೋ ಒಂದು ಕಾಟಾಚಾರಕ್ಕೆ ಒಂದು ಚಿತ್ರ ಮಾಡಬೇಕು ಅಂತ ನನಗಿಲ್ಲ. ಸೊ ಹಾಗಾಗಿ ಐ ಟುಕ್ ಮೈ ಟೈಮ್. ಬಟ್ ಅದೇ ಸಂದರ್ಭದಲ್ಲಿ ಇವತ್ತು ಕುರುಕ್ಷೇತ್ರ ಏನು ನನ್ನ ಲೈಫಲ್ಲಿ ಆಯಿತು. ಐ ಆಮ್ ವೆರಿ ಹ್ಯಾಪಿ. ಏಕೆಂದರೆ ಅಭಿಮನ್ಯು ಪಾತ್ರ ಬಂದು ಇಟ್ ಈಸ್ ಅ ವೆರಿ ಸ್ಟ್ರಾಂಗ್ ಕ್ಯಾರೆಕ್ಟರ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಗೊತ್ತಿದೆ, ಸಿ ಮಹಾಭಾರತ ಅನ್ನೋದು ತಮಗೂ ಗೊತ್ತಿದೆ, ನನಗೂ ಗೊತ್ತಿದೆ, ದೊಡ್ಡವರಿಂದ ಚಿಕ್ಕವ್ರವ್ರಿಗೂ ತುಂಬ ರಿಲೇಟ್ ಆಗೋವಂಥ ಪಾತ್ರ ಅದು. ಸೊ ಇಟ್ ಈಸ್ ನಾಟ್ ಕ್ರಿಯೇಟೆಡ್, ಇಟ್ ಈಸ್ ನಾಟ್ ಎ ಇಮ್ಯಾಜಿನರಿ ಸಬ್ಜೆಕ್ಟ್. ನಡೆದಿರೋವಂಥ ಘಟನೆನ ಯಾವ ರೀತಿ ನೀವು ಚಿತ್ರದ ಮೂಲಕ ಆಡಿಯನ್ಸಿಗೆ ತೋರಿಸ್ತೀರ ಅನ್ನೋದೇ ಒಂದು ಕ್ವಶನ್. ಸೊ ಹಾಗಾಗಿ ಐ ಆಮ್ ವೆರಿ ಹ್ಯಾಪಿ. 70 days ಶೂಟ್ ಮಾಡಿದೆ ನಾನು ಅದನ್ನು. ಆ್ಯಂಡ್ 28 days ಐ ಫೈಟ್ನ ಶೂಟ್ ಮಾಡಿದೆ. ಸೊ ದಟ್ ಈಸ್ ಅ ವೆರಿ ಸ್ಪೆಷಲ್ ಒಕೇಶನ್. ಸರ್, ಇದರೆಲ್ಲದ್ರ ಜೊತೆಗೆ ಒಂದು ಸೀತಾರಾಮ ಕಲ್ಯಾಣ ಕೂಡ ನಿಮ್ಮದು ಸಿನಿಮಾ ಬರ್ತಿದೆ. ಇದರಲ್ಲಿ ನಿಮ್ಮ ಕ್ಯಾರೆಕ್ಟರ್ ಯಾವ ರೀತಿ ಇರುತ್ತೆ? ಜೊತೆಗೆ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ ಎಲ್ರಿಗೂ ಕೂಡ. ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ನ ಚಾಯ್ಸ್ ಮಾಡ್ಕೊಂಡು ಬರ್ತಿದ್ದೀರಾ, ಇದರಲ್ಲಿ ಯಾವ ರೀತಿ ಇರುತ್ತೆ ಅಂತ ಹೇಳಿ? ವೆಲ್, ಇವತ್ತು ಪೌರಾಣಿಕ ಚಿತ್ರ ಆದಮೇಲೆ ಎರಡನೇದು ಮೂರನೇದೇನು ಇವತ್ತು ಸೀತಾರಾಮ ಕಲ್ಯಾಣ ಮಾಡ್ತಾಯಿದ್ದೀನಿ. ಇದು ಸುಮಾರೊಂದು 5-6 ತಿಂಗಳುಗಳ ಕಾಲ ಸ್ಕ್ರಿಪ್ಟ್ ವರ್ಕ್ ಆಗಿದೆ. ಯಾಕೆಂದರೆ ನಾನು ಹೇಳಿದ್ನಲ್ಲ, ನನಗೆ ಹೇಸ್ಟಿ ಡಿಸಿಷನ್ಸ್ ಇಷ್ಟ ಆಗಲ್ಲ. ಅಂದರೆ ಐ ಫೈಟ್ ಓವರ್ ಸ್ಕ್ರಿಪ್ಟ್ ವೆನ್ ಐ ಆಮ್ ಸಿಟ್ಟಿಂಗ್. ಅಂದರೆ ಇವತ್ತು ಜಗಳ ಆಡ್ಬಿಡೋಣ, ಒಂದ್ಸಲಿ ಶೂಟಿಂಗ್ ಆದಮೇಲೆ ನಾನು ಯಾವುದೇ ಕಾರಣಕ್ಕೂ ನಮ್ಮ ಡೈರೆಕ್ಟ್ರಿಗಾಗಲಿ ಅಥವಾ ಯಾರಿಗೇ ಆಗಲಿ ಟೀಮ್ನಲ್ಲಿ ಒಂದು ಕ್ವಶನ್ ಮಾಡಬಾರ್ದು ಅನ್ನೋದು ನಾನು. ಸೊ ದ್ಯಾಟ್ಸ್ ಹೌ ವಿ ವರ್ಕ್. ಸೊ ಹಾಗಾಗಿ ವಿ ಟುಕ್ ಅ ಲಾಟ್ ಆಫ್ ಟೈಮ್ ಸ್ಕ್ರಿಪ್ಟ್ನ ಲಾಕ್ ಮಾಡಲಿಕ್ಕೆ. ಸರ್, ಇದೆಲ್ಲದ್ರ ಜೊತೆಗೆ ನಿಮ್ಮದು ಕೂಡ ಒಂದು ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಆಗಿದ್ದರಿಂದ ಇವಾಗ ನೆಕ್ಸ್ಟ್ ಎಲೆಕ್ಷನ್ಸ್ ಬರ್ತಿದೆ, ನಿಮ್ಮ ಕಡೆಯಿಂದ ಕಾಂಟ್ರಿಬ್ಯೂಷನ್ ಯಾವ ರೀತಿ ಇದೆ, ಜೊತೆಗೆ ಹೇಗೆ? ವೆಲ್, ನಾನು ಅಷ್ಟು ದೊಡ್ಡವನೇನಲ್ಲ ನನ್ನ ಕಡೆಯಿಂದ ಕಾಂಟ್ರಿಬ್ಯೂಷನ್ ಮಾಡಲಿಕ್ಕೆ. ಬಟ್ ಆದರೆ ನಮ್ಮ ತಂದೆಯವ್ರಿಗೆ ನಾನು ಸಪೋರ್ಟ್ ಮಾಡಬೇಕು. ಯಾಕೆಂದರೆ ಇಂಥ ಒಂದು ಮನುಷ್ಯ ಇವತ್ತು ಕರ್ನಾಟಕ ಜನತೆಗೆ ತುಂಬ ಅತ್ಯವಶ್ಯಕ. ಇವರು ಮುಖ್ಯಮಂತ್ರಿ ಆದರೆ ಹಲವಾರು ಬಡವರುಗಳಿಗೆ, ರೈತರುಗಳಿಗೆ ಒಳ್ಳೆಯದಾಗುತ್ತೆ ಅಂತ ಒಂದು ಭಾವನೆ ನನಗೆ. ನಮ್ಮ ತಂದೆಯವರು ಅನ್ನೋದಕ್ಕಿಂತ ಹೆಚ್ಚಾಗೆ ಈಸ್ ಎ ವೆರಿ ಗುಡ್ ಪರ್ಸನ್ ಫ್ರಮ್ ಹಾರ್ಟ್. ಓಕೆ, ಸೊ ಫೈನಲಿ ನಿಮ್ಮ ಕಡೆಯಿಂದ ವೀಕ್ಷಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ ಸರ್? ವೆಲ್, ಮೊದಲನೇದಾಗೆ ಇವತ್ತು ನಮ್ಮ ರಾಜ್ಯದ ಜನತೆಗೆ, ನಮ್ಮ ರಾಜ್ಯದ ಜನ ನೆಮ್ಮದಿಯಿಂದ ಬಾಳಲಿಕ್ಕೆ ಆ ದೇವ್ರ ಅವಕಾಶ ಮಾಡಿಕೊಡ್ಲಿ. ಅದೇ ರೀತಿ ಇವತ್ತು ನಮ್ಮ ರೈತರೇನೋ ಒಂದು ಸಂಕಷ್ಟದಲ್ಲಿ ಒಳಗಾಗಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನಾನು ಮಂಡ್ಯಾಗ ಹೋಗಿದ್ದೆ, ಆತ್ಮಹತ್ಯೆಗೇನು ಒಳಗಾಗಿದ್ರು ಒಬ್ಬರು ರೈತರು, ಬಾಬು ಅನ್ನೋರು. ಯಾಕೆಂದರೆ ನಾನು ಶೂಟಿಂಗಿಗೆ ಬಂದಿದ್ರು ಅವರು ಹಸು ತೊಗೊಂಡು. ಸೊ ನನಗೆ ತುಂಬ ಬೇಜಾರಾಯಿತು, ಹೋಗಿದ್ದೆ ನಾನು ಆ ಸಂದರ್ಭದಲ್ಲಿ. ಸೊ ದಯವಿಟ್ಟು ಎಲ್ಲರೂ ಒಂದು ಧೈರ್ಯದಿಂದ ಇರಿ, ಎಲ್ಲ ಒಳ್ಳೆಯದಾಗುತ್ತೆ ಮುಂದಿನ ದಿನಗಳಲ್ಲಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ದ ವಿಶಸ್ ಒನ್ಸ್ ಅಗೇನ್. ಥ್ಯಾಂಕ್ ಯು ವೆರಿ ಮಚ್. ಇದಿಷ್ಟು ನಿಖಿಲ್ ಕುಮಾರ್ ಅವರು ಹೇಳಿದಂಥ ಮಾತು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ರೆನಿಟಾ ಸುದ್ದಿ ಟಿವಿ ಬೆಂಗಳೂರು.